ಬರೋ ಭಾನುವಾರ ನಮ್ಮೂರಲ್ಲಿ ಅಮ್ಮನವ್ರ ಜಾತ್ರೆ ಇದೆ. ಮನೆ ಮನೆಯಲ್ಲೂ ಹಬ್ಬ ಮಾಡ್ತೀವಿ. ತಾವತ್ತು ನಮ್ಮೂರಿಗೆ ನಮ್ಮ ಮನೆಗೆ ಹಬ್ಬದ ಊಟಕ್ಕೆ ಬರಬೇಕು. ಹಬ್ಬದ ಊಟ ಅಂದ್ರೆ ಬಿಟ್ಟೇವಾ, ಹೇಳಿ ಕೈ ಕಾಲು ತೊಡ್ಕೊಳ್ಳಿ, ಊಟ ಮಾಡಿರಂತೆ. ಅಯ್ಯೋ ಬೇಡಮ್ಮ, ಊಟ ಮಾಡ್ಕೊಂಡೆ ಬಂದೆ. ಹೋಗ್ಲಿ, ಕಾಫಿನಾದ್ರೂ ತಂದ್ಕೊಡೆ. ಬೇಡಿ ಅಮ್ಮ, ಖಂಡಿತ ಬೇಡಿ. ದಾರಿಲಿ ಬರ್ತಾ ನೆಂಟ್ರ ಮನೆಗಳಲ್ಲೆಲ್ಲ ಕಾಫಿ ಕುಡಿದು ಕುಡಿದು ಹೊಟ್ಟೆ ಎಲ್ಲ ಒಂಥರ ಆಗೋಗ್ಬಿಟ್ಟಿದೆ. ನೀವು ಖಂಡಿತ ಬರಬೇಕು. ನೀವು ಬರ್ತೀರ ಅಂತ ನಾವು ಕಾಯ್ತಾ ಇರ್ತೀವಿ. ಬರ್ತೀವಮ್ಮ. ಆಮೇಲೆ ಹಳಿ ಅಂದ್ರನ್ನ ಕರ್ಕೊಂಡು ಬರದೆ ಹಾಗೆ ಬಂದ್ಬಿಟ್ಟಿರ, ಮರಿದೆ ಕರ್ಕೊಂಡು ಬರ್ಬೇಕು. ಹ್ಮ್, ಅವನ್ ಬರ್ತಾನೆ. ಮಳೆ ಬರೋ ಹಾಗಿದೆ, ತಾವಿನ ಹೊರಡಬಹುದು. ಆಯ್ತು, ನಾನಿನ್ನ ಬರ್ತೀನಿ. ಆಗಬಹುದು. ಏನ್ರಿ, ಶನಿವಾರಕ್ಕೆ ನಾಟಿ ಕೆಲಸ ಎಲ್ಲ ಮುಗ್ದೋಗುತ್ತಲ್ಲ? ಮುಗಿದಿದ್ರೇನೀಗ? ಅಲ್ಲ, ಭಾನುವಾರ ಹಬ್ಬಕ್ಕೆ ಬೀಗ್ರ ಮನೆಗೆ ಹೋಗ್ಬೋದಲ್ಲ ಅಂತ. ಬೀಗ? ಅವನ್ ಯಾತ್ರವನ್ನೇ ಬೀಗ. ನಿನ್ ಬಾಯಿಗೆ ಹಾಕು ಬೀಗ. ನೀನಷ್ಟು ಪ್ರೀತಿಯಿಂದ ಊಟ ಮಾಡ್ಕೊಂಡು ಹೋಗಿ ಅಂದ್ರೆ ಕೇಳಲಿಲ್ಲ, ಹೋಗ್ಬಿಟ. ಒಂದ್ ಲೋಟ ಕಾಫಿ ಕುಡಿಯೋದ್ ಬೇಡ್ವಾ? ಹಾಗೆ ಹೋಗ್ಬಿಡೋದ? ಅವ್ರ ಮನೆಯಲ್ಲಿ ಹೆಣ್ಣು ನೋಡಿದೀವಷ್ಟೇ, ಮದುವೆ ಮಾಡ್ಕೊಂಡಿಲ್ಲ ಗೊತ್ತಾ ಸೈನಾ? ಇಲ್ಲೇ ಇದ್ದೀನಿ. ಓ, ಇಲ್ಲಿದ್ದೀಯ. ಹಬ್ಬದ ನೆಪ ಇಟ್ಕೊಂಡು ನೀನ್ ಆ ಹುಡುಗಿ ಮನೆಗೇನಾದ್ರೂ ಹೋದ್ಯೋ, ಚರ್ಮ ಚರ್ಮ ಸುಲ್ದು ಬಿಡ್ತೀನಿ. ಹುಷಾರ್. ಅಮ್ಮ, ಅಪ್ಪನಿಗೇನಾದ್ರೂ ಬಿಪಿ ಇದೆಯಾ? ನನ್ಗೇನಪ್ಪ ಗೊತ್ತು, ಪಾಪ ಬೀಗ್ರು ಅಷ್ಟು ದೂರದಿಂದ ಬಂದ್ ಕರೆದಿದ್ದಾರೆ. ನೀನಾದ್ರೂ ಹೋಗದೆ ಇದ್ರೆ ಚೆನ್ನಾಗಿರುತ್ತಾ? ಅಮ್ಮ, ನೀನಾದ್ರೂ ಅಪ್ಪನ ಹೇಳ. ಅಯ್ಯೋ, ನನ್ನಿಂದ ಆಗಲ್ಲಪ್ಪ, ನನ್ನ ಕೊಂದಾಕ್ಬಿಡ್ತಾರೆ ಅಷ್ಟೇ. ಛೇ, ಒಳ್ಳೆ ಗೆಂಡತಿ ಮನ್ ಸವಾಸ ಆಗೋಯ್ತಲ್ಲ. ನಮಸ್ಕಾರ. ನಮಸ್ಕಾರ. ಇದೇನ್ರಿ, ಎಲ್ರು ಬರ್ತಿದಾರೆ, ಬೀಗ್ರೆ ಬಂದಿಲ್ವಲ್ಲ? ನಾನೇ ಖುದ್ದಾಗಿ ಹೋಗಿ ಖಂಡಿತ ಬರ್ಬೇಕು ಅಂತ ಹೇಳಿ ಬಂದಲ್ಲ. ಏನೇ, ಯಾರನ್ನ ಹುಡುಕ್ತಿರೋ ಹಾಗಿದೆ? ಯಾರನ್ನು ಇಲ್ಲ ಕಣೆ. ಅದು ಬಂದ್ಬಿಟ್ರು ಬೀಗ್ರು. ಓ, ಬನ್ನಿ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಅಲ್ಲ, ತಾವ್ ಒಬ್ರೆ? ನಾನು ಅವ್ರನ್ನ ಕರೆದೆ, ಅವ್ರಿಗೇನು ಕೆಲಸ ಇತ್ತಂತೆ. ನನಗೂ ಕೆಲಸ ಇತ್ತು, ಆದ್ರೆ ಮನಸ್ ತಡಿಲಿಲ್ಲ, ಬಂದ್ಬಿಟ್ಟೆ. ಸದ್ಯ ತಾವಾದ್ರೂ ಬಂದ್ರಲ್ಲ, ಬನ್ನಿ. ಬನ್ನಿರಿ. ಆಯ್ತು ಕಣೆ. ಅಡುಗೆ ಎಲ್ಲ ಮುಗಿತು ಬಿಡೆ, ಎಲ್ಲ ಸರಿಯಾಗಿ ನೋಡ್ಕೋಬೇಕಂದ್ರ. ಆಯ್ತು ಬಿಡ, ಹಂಗೆ ಸೀಟು ತಂದ್ಬಿಡ್ತೀವಿ. ರೀರಿ, ಬಿಗುತಿ ಬಂದ್ರು. ನಮಸ್ಕಾರ ಅತ್ತಿ. ನಮಸ್ಕಾರ. ನಮಸ್ಕಾರ ಅಣ್ಣ. ನಾನೊಬ್ಳೇ ಬಂದೆ. ನಮ್ಮ ಹುಡುಗನು ಅವರು ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು. ಯಾರು ಬರ್ದೆ ಇದ್ರೆ ಹೇಗೆ ಅಂತ? ಯಾರು ಬಂದಿಲ್ವಲ್ಲ ಅಂತ ಅನ್ಕೋತಾ ಇದ್ವು, ನೀವಾದ್ರೂ ಬಂದ್ರಲ್ಲ, ಒಳ್ಳೇದಾಯ್ತು. ಬನ್ನಿ ಅತ್ತಿಗೆ. ಅಡಿಗೆ ಅವರು ಯಾ ಮಾರ್ಬಿಡ್ತಾರೆ, ನೀನ್ ಸ್ವಲ್ಪ ಎಚ್ಚರಿಕೆಯಿಂದ. ಅವ್ರು ಬಂದ್ರು. ನಮಸ್ಕಾರ. ನಮಸ್ಕಾರ. ನಾವೊಬ್ಬೇ ಬಂದೆ. ಅದು ನಮ್ಮ ಅಪ್ಪ ಅಮ್ಮ. ಗೊತ್ತು ಗೊತ್ತು ಗೊತ್ತಾ? ಅದೇ, ನಮ್ಮ ತಂದೆ ತಾಯಂದ್ರು ಬೆಂಗಳೂರಿನಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗಿದ್ದಾರೆ. ತಾವು ಮನಸ್ಸು ತಡಿಲಾರದೆ ಬಂದ್ಬಿಟ್ಟಿದ್ದೀರ ಅಷ್ಟೇ ತಾನೆ? ಯು ಆರ್ ರೈಟ್. ಅದ್ ಸರಿ, ಅದು ನಿಮ್ಗೆ ಹೇಗೆ ಗೊತ್ತಾಯ್ತು? ಇದು ಎಲ್ಲರಿಗೂ ಗೊತ್ತು ಅಲ್ವೇನಪ್ಪ? ಕರ್ಕೊಂಡೋಗಮ್ಮ ಒಳಗಡೆ, ನಡಿ. ಚೆನ್ನಾಗಿದ್ದೀರಾ? ಬನ್ನಿ ರೀ, ಬನ್ರಿ ಇಲ್ಲಿ. ಏನು, ಏನ್ರಿ ಇದು? ನಾನೊಬ್ನೇ ಬಂದೆ, ನಾನೊಬ್ನೇ ಬಂದೆ ಅಂತ ಅಳಿನ ಮನೆಯವರೆಲ್ಲ ಒಬ್ಬೊಬ್ರೆ ಬರ್ತಿದಾರಲ್ಲ. ಅವರು ಒಬ್ರಿಗೊಬ್ರು ಯಾ ಮಾರಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈಗ ಅವ್ರು ಹೋಗೋವರೆಗೂ ಒಬ್ರಿಗೊಬ್ರು ಗೊತ್ತಾಗಿದಿರ್ತ ನೋಡ್ಕೊಳ್ಳೋದೇ ಒಳ್ಳೇದು. ನೆಲ ನೆಲ ನೋಡ್ಕೊಂಡು ಹೋಗೋ. ಆಯ್ತು. ಅಯ್ಯೋ, ನನ್ ಮಕ್ಳು ತಿನ್ನಕ್ಕೆ ಬರ್ತಾರಲ್ಲಿ, ಕೋತ್ ನನ್ ಮಕ್ಳು. ಲೇ ಲೇ ಲೇ, ಎತ್ಕೊಂಡೋಗ್ರ ಎತ್ಕೊಂಡೋಗ್ರ. ಅಯ್ಯೋ ನನ್ನ ಮಕ್ಳ. ಬಾಯ್ಲಿ 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 ಬರೋ. ಎಲೆ ಏನಣ್ಣ, ಎಲೆ ತಂದ್ಯಾ? ಏನಲೆ, ಬಾಳೆಲೆ ಮುತ್ತಕದಲೆನ? ಯಾಕೆ ಕೊಬ್ಬ ಹೆಂಗಿದೆ ಮೈಗೆ? ನಾನ್ ಕೇಳಿದ್ದು ವಿಳ್ಳೆದೆಲೆ ನೋಡು. ಮಟನ್ಗೆ ಚಿಕನ್ ಹಾಕಿದ್ರು, ಚಿಕನ್ಗೆ ಮಟನ್ ಹಾಕಿದ್ರು, ಎರಡಕ್ಕೂ ಉಪ್ಪು ಖಾರ ಹಾಕೋದನ್ನ ಮಾತ್ರ ಮರಿಬೇಡ. ಅದೇ ತರ ಊಟದಲ್ಲಿ ಏನಾರು ಹೆಚ್ಚು ಕಡಿಮೆ ಆಯ್ತು, ನಮ್ಮ ಮನೆ ಮಾನ ಮರ್ಯಾದೆಲ್ಲ ಹೊರಟೋಗ್ತದೆ, ಗೊತ್ತಾಯ್ತಾ? ಓಡು. ಏನ್ ಇಷ್ಟೊಂದು ಹೆಚ್ಚುತ್ತಿದ್ದೀರಲ್ಲ? ನಮ್ಮಲ್ಲಿ ಇವತ್ತಿದೆ ವಿಶೇಷ. ಹೌದಾ? ಸುಬ್ಬಣ್ಣ ಬಾಯ್ಲಿ,
ಈ ತರಕಾರಿ ಎಲ್ಲ ನಮ್ಮ ತೋಟದಲ್ಲೇ ಬೆಳೆದಿದ್ದು. ಹೌದಾ ಅಮ್ಮ? ಏ ಅಮ್ಮವ್ರಿಗೆ ಒಂದು ಕೂಲ್ ಡ್ರಿಂಕ್ಸ್ ಕೊಡು. ಈಗ ತಂದೆ. ಹಾ, ನಮ್ಮ ಮೇಘಮಾಲಿನ ಅತ್ತೆ ಆಗೋರು ಇವರು. ಹೌದಾ? ನಮಸ್ಕಾರ ಅಮ್ಮ. ನಮಸ್ತೆ. ನಮ್ಮ ಯಜಮಾನ್ರು ನನ್ನ ಮಗ ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು, ಅದಕ್ಕೆ ನಾನು ಒಬ್ಳೆ ಬಂದೆ. ಪರವಾಗಿಲ್ಲ ಬಿಡಿ, ನೀವಾದ್ರೂ ಬಂದ್ರಲ್ಲ ನಮ್ಗೆ ಅದೇ ಸಂತೋಷ. ಅಮ್ಮವ್ರೆ, ನಾನು ತಿಳಿದೆ ಕೇಳ್ತೀನಿ, ನಮ್ಮ ಮನೇಲಿ ಇರೋದು ಒಂದೇ ಒಂದು ಹೆಣ್ಮಗಳು, ಅವಳಿಗೆ ಎರಡೆರಡು ಸಂಬಂಧನಾ? ಮುಚ್ಚೋ ಬಾಯಿ. ನಮ್ಮ ಮೇಘನಗ್ ನೋಡ್ರೆ ನಾವು ಒಂದೇ ಸಂಬಂಧ, ಅದು ಇವ್ರು ಇಲ್ದಿರೋ ತಲಹರಟೆ ಎಲ್ಲ ಮಾತಾಡ್ಬೇಡ, ಸುಮ್ಮನೆ ಕೊಟ್ಬಿಟ್ಟು ಹೋಗು. ತಗೊಳಿಮ್ಮ. ಅಯ್ಯೋ ದೇವ್ರೆ, ಇದೇನೇ ಇದು? ಇವ್ರು ನೋಡಿದ್ರೆ ಇಲ್ಲೊಂದು ಸಂಬಂಧ ಹುಡುಕ್ತವ್ರೆ, ಅವ್ರು ನೋಡಿದ್ರೆ ಅಲ್ಲೊಂದು ಸಂಬಂಧ ಹುಡುಕ್ತವ್ರೆ, ಹಿಂಗಾದ್ರೆ ಹೆಂಗೆ? ಯಜಮಾನ್ರೆ ಮನೆ ಎಕ್ಕುಟ್ಟೋಗಿ ಹಾಳಾಗೋಯ್ತು. ಅಲ್ಲ 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 ಅಲ್ಲ, ನಮ್ಮ ಮನೇಲಿ ಇರೋದು ಒಂದೇ ಒಂದು ಹುಡುಗಿ, ಅದನ್ನ ಎರಡೆರಡು ಕಡೆ ಸಂಬಂಧ ಮಾಡಕ್ ಹೆಂಗಾಗುತ್ತೆ? ಅಯ್ಯೋ ಯಜಮಾನ್ರೆ, ನೀವು ನೋಡಿದ್ರೆ ಇಲ್ಲೊಂದು ಸಂಬಂಧ ಹುಡುಕ್ತಾ ಇದ್ರ, ಅಮ್ಮವರು ಅಲ್ಲಿ ಇನ್ನೊಬ್ಬರ ಹತ್ರ ಇನ್ನೊಂದು ಸಂಬಂಧ ನೋಡ್ತಾ ಇದ್ರ, ಇದೆಲ್ಲ ಹೆಂಗಾಗುತ್ತೆ? ಅದೆಲ್ಲ ಏನಿಲ್ಲ, ಹೋಗೋ. ಹಂಗಾದ್ರೆ ಅಲ್ಲಿ ಇದಾರಲ್ಲ ಬೀಗರು, ಅವ್ರನ್ನ ಕರ್ಕೊಂಡ್ಬಂದು ಇವ್ರು ಪರಿಚಯ ಮಾಡಿಸ್ಬಿಡ್ಲಾ? ಹೊಡೀರಿ. ಅಯ್ಯೋ ಅಯ್ಯೋ, ನನ್ ಕಾರ್ಡ್ ಹೊಡೀರಿ ಅಂದ್ರೆ ಪಾಪ ಅವನ್ಗೆ ಯಾಕೆ ಹೊಡಿತಿದ್ದೀರಿ? ಅಲ್ಲ, ಅವನು ಪಾಯಸಕ್ಕೆ ಉಂಡೆ ಬೆಲ್ಲ ಹಾಕಿದಾರೆ, ನೀವೇನಾದ್ರು ತಪ್ಪು ತಿಳ್ಕೊತೀರೇನೋ ಅಂತ. ಅಯ್ಯೋ ಒಳ್ಳೇದಾಯ್ತಲ್ಲ, ಚೆನ್ನಾಗಿರುತ್ತೆ. ಹೌದಾ? ಒಳ್ಳೇದಾಗುತ್ತೆ, ಹೋಗೋ ನೀನು. ಅದು ಇದೇ ನನ್ ರೂಮ್. ವಾವ್, ಗುಡ್, ಬ್ಯೂಟಿಫುಲ್. ಪರವಾಗಿಲ್ಲ, ಹಳ್ಳಿ ಹುಡುಗಿಗೂ ಟೇಸ್ಟ್ ಇದೆ. ಅಂದ್ರೆ ಹಳ್ಳಿ ಹುಡುಗಿಗೆ ಟೇಸ್ಟ್ ಇರಬಾರ್ದಾ? ಪರವಾಗಿಲ್ಲ, ಜಬರ್ದಸ್ತ್ ಮಾಡಕ್ಕೂ ಬರುತ್ತೆ, ಆದ್ರೂ ನೀ ಜಬರ್ದಸ್ತ್ ಮಾಡಿದಾಗ ಬಹಳ ಚೆನ್ನಾಗಿ ಕಾಣ್ತೀಯ. ಅರೆ ಇದೇನಿದು, ನನ್ ಮುಖಲ ಕಟ್ ಮಾಡಿ ಬರೀ ನನ್ ಕಣ್ ಮಾತ್ರ ಅಣಿಸ್ಕೊಂಡಿದ್ಯಾ? ನಿಮ್ ಕಣ್ಣುಗಳು ತುಂಬಾ ಚೆನ್ನಾಗಿದೆ. ಅಂದ್ರೆ ನನ್ ಮುಖ ಚೆನ್ನಾಗಿಲ್ಲ ಅಂತ ಅರ್ಥನ? ನಿಮ್ ಮುಖನು ಇಷ್ಟ, ನಿಮ್ ಮುಖದಲ್ಲಿ ನಂಗ್ ತುಂಬಾ ಇಷ್ಟವಾಗಿದ್ದು ನಿಮ್ ಕಣ್ಣುಗಳು. ನಿಮ್ ಕಣ್ಣುಗಳನ್ನ ಯಾವಾಗ್ಲೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಟ್ಲೀಸ್ಟ್ ಆ ಕಣ್ ನೋಡಾದ್ರೂ ಐ ಲವ್ ಯು ಅಂತ ಹೇಳ್ಬೋದಲ್ಲ? ಅದು ಮೇಘಾ, ಪ್ಲೀಸ್ ಒಂದ್ಸಲ ಹೇಳು. ಒಂದ್ ನಿಮಿಷ ಬರ್ತೀನಿ. ಯಾಕಮ್ಮ ಹಿಂಗ್ ಹೊರ ಬರ್ತಾ ಇದ್ಯಾ? ಯಾಕೂ ಇಲ್ಲ. ಹೌದು, ನೀನ್ ಯಾಕೆ ಕೆನೆ ಮೇಲೆ ಕೈ ಇಟ್ಕೊಂಡ್ ಬರ್ತಿದ್ಯಾ? ಅದು ತಲೆ ಮೇಲೆ ಇಟ್ಟರೆ ಕೈಗೆಲ್ಲ ಎಣ್ಣೆ ಆಗುತ್ತಲ್ಲ. ಪರವಾಗಿಲ್ಲ, ನಿಮ್ಮೂರ್ನಲ್ಲೂ ಜೋಕ್ ಮಾಡ್ತಾರೆ. ಸುಬ್ಬಣ್ಣ ಅಂತ ನಮಗ್ ತುಂಬಾ ಬೇಕಾದವನು, ನಮ್ಮನೆ ಕೆಲ್ಸ ಕಾರ್ಯ ಎಲ್ಲ ಇವನೇ ನೋಡ್ಕೊಳ್ಳೋದು. ಹಾಯ್, ಪ್ಲೀಸ್ ಟು ಮೀಟ್ ಯು. ಕೆಟ್ಟು ಒಂದು ಬಿಟ್ ಮೇಲೆ ಮೀಟ್ ಯು. ಅಮ್ಮ, ಇವ್ರು ಯಾರು? ಏನು ನೀನು, ಏನು ಗೊತ್ತಿಲ್ಲದವ್ ನಂಗೆ ಮಾತಾಡ್ತಿದ್ಯಾ? ಇವ್ರೆ ನನ್ನ ಮದ್ವೆ ಮಾಡ್ಕೊಡೋರು. ಮದ್ವೆನಾ? ಒಂದು ಎರಡು ಮೂರು, ಇನ್ ಎರಡಾದ್ರೆ ಮಹಾಭಾರತ ಆಗೋಬಿಡುತ್ತಲ್ಲಪ್ಪ. ಯಾತಕ್ಕೆ ನಾನಿಲ್ಲ, ಬರ್ತೀನಿ. ಅಯ್ಯಯ್ಯೋ, ಯಜಮಾನ್ರೆ ಯಜಮಾನ್ರೆ, ನಮ್ಮನೆ ಕೆಟ್ಟು ಕೆರ ಹಿಡ್ದೋಯ್ತು. ಅಲ್ಲ, ಒಬ್ರಲ್ಲ ಇಬ್ರಲ್ಲ, ಮೂರ್ ಮೂರ್ ಜನ ಅಳಿ ಅಂದ್ರು ಯಜಮಾನ್ರೆ. ಅಯ್ಯೋ, ಅಲ್ಲಿ ನೋಡ್ರೆ ನಿಮ್ ಹುಡುಗಿ ನೋಡ್ರ ಅಳಿಯ, ಈ ಕಡೆ ನಮ್ಮ ಅಮ್ಮವ್ರು ನೋಡ್ರ ಅಳಿಯ, ಇಲ್ಲಿ ನೋಡಿದ್ರೆ ನೀವ್ ನೋಡ್ರ ಅಳಿಯ, ಈ ಮನೇಲಿ ಏನ್ ನಡೀತಾ ಇದೆ? ನನ್ ತಲೆ ಕೆಟ್ಟು ಕೆರ ಹಿಡಿತಾ ಇದೆ. ಅಯ್ಯಯ್ಯೋ, ಅಲ್ಲ ಅಯ್ಯಯ್ಯೋ, ಪಾಪ ಅವನ್ ಯಾಕ್ರಿ ಹೊಡೆದ್ರಿ ಮತ್ತೆ? ಅವನ ಚಿಕ್ಕ ವಯಸ್ಸಿಂದ ಸಾಕಿದೀನಿ, ಸ್ವಲ್ಪ ಕ್ರಾಕ್. ಓ ಹೌದಾ? ಅಯ್ಯೋ ಪಾಪ, ಹೋಗಪ್ಪ ಕೆಲ್ಸ ನೋಡೋಗು. ಹೋಗಯ್ಯ, ಹೋಗೋ. ಬಂದಾಗಿಂದ ನೀವೇನು ತಿಂದಿಲ್ಲ, ಈ ಪಾಯಸನಾದ್ರೂ ತಗೊಳ್ಳಿ. ಆಗ್ಲೇ ಮೊದಲನೇ ಪಂಕ್ತಿ ಊಟ ಶುರುವಾಯ್ತು. ಮೊದಲನೇ ಪಂಕ್ತಿ ಊಟ ಶುರು ಆಯ್ತಾ? ನೀನ್ ಯಾಕೆ ನಂಗೆ ಹೇಳಿಲ್ಲ? ಊಟ ಮಾಡ್ತೀರಾ? ಮೊದಲನೇ ಪಂಕ್ತಿ ಊಟ ಮಾಡೋ ಅಭ್ಯಾಸ ನಮ್ ಫ್ಯಾಮಿಲಿಗೆ ಇಲ್ಲ, ನಾನು ಊಟ ಬಡಿಸ್ಬೇಕು ಅದಕ್ಕೆ. ನೋಡಿ, ಬಡ್ಸೋಕೆ ತುಂಬಾ ಜನ ಇದ್ದಾರೆ, ನೀವ್ ಯಾಕೆ ಹೋಗ್ತೀರಾ? ಅಲ್ಲ, ನಾ ಈ ಮನೆ ಅಳಿಯಾಗೋನು, ನಮ್ ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಅದಕ್ಕೆ ಇವಾಗ ಏನು, ನೀವು ಊಟ ಮಾಡ್ಬೇಕಾ? ನಡಿ, ಬಡಿಸ್ತೀನಿ. ಅಯ್ಯೋ, ಆ ಕಡೆ ಹೋಗ್ಬೇಡಿ. ಸರಿ, ಈ ಕಡೆ ಹೋಗ್ತೀನಿ. ಏ ಕೊಡ ಇಲ್ಲಿ. ನೀನಾ? ನಾನೇ. ಹೌದು, ಅವ್ರ ಯಾಕೆ ನಿನ್ ಹೊಡೆದದ್ದು? ಮತ್ತಿನ್ನೇನ್ರಿ? ಅಲ್ಲ, ಒಂದು ಹೆಣ್ಣಿಗೆ ಮೂರ್ ಮೂರು ಗಂಡು ಹುಡುಕ್ತಾ ಇದಾರಲ್ಲ, ಇವ್ರ ಫ್ಯಾಮಿಲಿಗೆ ನಾನ್ ಏನ್ ಹೇಳಿ? ಅವರಾಗಿದ್ರಿಂದ ನಿನ್ನ ಮಕ್ಕದ ಮೇಲೆ ಹೊಡೆದ್ರು. ನೋಡಿ, ನಾನ್ ಆಗಿದ್ದಿದ್ರೆ ತಿಕ್ಕದ ಮೇಲೆ. ಸ್ವಾಮಿ, ನನ್ ಮಾತು ನಂಬ್ಲಿಲ್ವಲ್ಲ ನೀವು? ಅಲ್ಲಿ ನೋಡಿ, ಮೂರ್ನಾಳಿ ಅಂದಲ್ಲ ಅವನೇ. ಹುಳಿ ಹಾಕ್ಲಾ,
ಯಾಕೆ ಪೀಸ್ ಇಲ್ವಾ? ಯಾಕೆ ಮೂಳೆ ಇದೆ, ಹಾಕ್ತೀನಿ ತಿಂತೀರಾ? ಹಾಕು, ಹಂಗೆ ಆಗು ತಿಂದ ಹಾಕ್ಬಿಡ್ತೀನಿ. ಅಲ್ಲ ಅವ್ರು ನಿಮ್ ಮೊದ್ಲು ಗೊತ್ತಾ? ಏ ಸುಮ್ನೆ ರಯ್ಯ. ಅಯ್ಯ ಸ್ವಾಮಿ, ಎಲೆ ಐಕಿ ಅನ್ನ ಹಾಕ್ಬೇಕು, ಆಮೇಲೆ ಹಾಕಿಸ್ಕೋತೀನಿ ಹೋಗಯ್ಯ. ಅಲ್ಲ ಪಂಕ್ತಿಲ್ ಕುತ್ಕೊಂಡು ಆಮೇಲೆ ಅಂದ್ರೆ ಹೆಂಗೆ ಎಲೆ ಐಕಿ? ಅಯ್ಯ ಇಡ್ರಿ, ನಿಮ್ಗೂ ಬರ್ಸಂಗಿಲ್ಲ ನಮ್ಗೂ ಬರ್ಸಂಗಿಲ್ಲ. ನನಗೆ ಮೊದ್ಲು ಡೌಟ್ ಇತ್ತು, ಇವ್ರು ಮೂರ್ ದಿನಕ್ಕೆ ಯಾಕೆ ಸಂಬಂಧ ಮಾಡ್ತಾ ಇದಾರೆ ಅನ್ನೋದು. ಯಜಮಾನ್ರೆ ಸಾರ್ ಹಾಕ್ಲ ಹಾಕಪ್ಪ ಓಳು ಹಾಕಪ್ಪ. ಸರ್, ನನಗೆ ಮೊದ್ಲೇ ಈ ಫ್ಯಾಮಿಲಿ ಮೇಲೆ ಡೌಟ್ ಇತ್ತು ಸರ್. ಏನು ಮೂರ್ ಜನಕ್ಕೆ ಸಂಬಂಧ ನೋಡ್ತಾ ಇದಾರೆ ಸರ್? ಮೂರು ಜನ ಅಳಿ ಅಂದ್ರು, ಅದ್ರಲ್ಲಿ ಮೊದಲನೇ ಅಳಿಯನ್ ತಂದೆ. ನೀನೆ ಬಡ್ಸ್ಕೊಂತೀರ? ಅಯ್ಯಯ್ಯೋ ಸಾಂಬಾರ್ ನಿಮ್ಮ ಅಪ್ಪ ಬಡಿಸ್ತಾನ? ಇವನೇನು ಮಕ್ಕ ಹೇಳ್ ತಿಂದಂಗೆ ಇಟ್ಕೊಂಡವನೆ. ನೀವು ಊಟ ಮಾಡಿ ಸರ್. ಮುಚ್ಕೊಂಡು ನೀನು ಊಟ ಮಾಡಿ. ಊಟ ಮಾಡಾರಂತೆ ನಡಿ. ಮೇಘಾ ಮೇಘಾ, ಓ ಮೈ ಗಾಡ್, ಏನಾಯ್ತು? ಏನಾಗ್ಬೇಕು? ಹೊರಗಡೆ ಹೋಗಿ ನಮ್ಮ ಅಪ್ಪರ ಕೆಲ್ಸ ಸಿಕ್ಕಾಕೊಂಡೆ. ಅದಕ್ಕೆ ಹೋಗ್ಬೇಡಿ ಅಂದಿದ್ದು. ಹೋಗ್ಬೇಡಿ ಅಂತ ಹೇಳ್ದೆ, ಹೊರಗಡೆ ನಮ್ಮ ಅಪ್ಪ ಇದಾರೆ ಅಂತ ಹೇಳ್ದ? ಹೋಗ್ಲಿ ಬಿಡು, ಅಟ್ಲೀಸ್ಟ್ ಈಗ್ಲಾದ್ರೂ ಐ ಲವ್ ಯು ಅಂತ ಹೇಳು. ಬಂದೆ ಮಾ. ಏನ್ ಬೇಕಾದ್ರೂ ಕೇಳಿ, ಧೈರ್ಯವಾಗಿ ಕೇಳಿ, ಸಂಕೋಚ ಮಾಡ್ಕೋಬೇಡಿ, ಧೈರ್ಯವಾಗಿ ಧೈರ್ಯವಾಗಿ ಕೇಳಿ. ಹಲೋ ಧೈರ್ಯ, ಕಮ್ ಯಾರ್ ಬಾ. ಏನಣ್ಣ ಕೂತ್ಕೋ, ಧೈರ್ಯವಾಗಿ ಕೇಳಬೋದಾ? ಕೇಳೋಣ. ಏನ್ ಬೇಕಾದ್ರೂ ಕೇಳಬೋದು. ಏನ್ ಬೇಕಾದ್ರೂ ಕೇಳೋಣ. ಏನು ಬೇಜಾರಿಲ್ಲ. ಏನಿಲ್ಲ ಅಣ್ಣ. ಹೋದ ವಾರ ನಿನ್ ಹೆಂಡತಿ ಯಾವನ್ ಜೊತೆನೂ ಓಡೋದ್ಲಲ್ಲ, ಬಂದ್ಲ? ಸರ್, ಧೈರ್ಯವಾಗಿ ಕೇಳಿ ಅಂತಾರೆ, ಕೇಳಿದ್ರೆ ಧೈರ್ಯನೇ ಇಲ್ಲ. ಏನ್ ನನ್ ಮಕ್ಳು, ಏನ್ ಜನರು. ಊಟ ಮಾಡು. ಈ ಮನೆಯವ್ರು ಏನೇ ಆದ್ರು ಊಟ ಮಾತ್ರ ಬಹಳ ಚೆನ್ನಾಗಿದೆ. ನೀವ್ ಎದೋಳ್ತಿರೋ ಎರಡನೇ ಪಂಕ್ತಿ ಕಂಟಿನ್ಯೂ ಮಾಡ್ತೀರಾ? ತಿನ್ನದೇ ಒಂದ್ ಕೆಲ್ಸ. ಏನದು ಪಾಯ್ಸ ಇಲ್ಲ ಸರಿ? ಅಡಿಗೆ ಬಹಳ ಚೆನ್ನಾಗಿ ಹೌದ್ರ? ಸಾಯಂಕಾಲಕ್ಕೆ ನೆನ್ ಸ್ವಲ್ಪ ಎತ್ತಿ. ಓ, ನೀವ್ ಇಲ್ಲಿದ್ದೀರಾ? ನಾನ್ ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. ಎರಡನೇ ಗಂಡಿನ ತಾಯಿಯವರೇ, ಸ್ವಲ್ಪ ಈ ಕಡೆ ಟರ್ನ್ ಪ್ಲೀಸ್. ಬರಿಲ್ಲ ಬರಿಲ್ಲ, ಬೇಡಿ ಬೇಡಿ ಬೇಡಿ. ಬನ್ನಿಮ್ಮ ಬನ್ನಿಮ್ಮ, ಇರುತ್ತೆ ಬನ್ನಿಮ್ಮ, ಏನ್ ಮಾಡಕ್ಕಾಗತ್ತೆ. ಇವರು ಮೊದಲನೇ ಗಂಡಿನ ತಂದೆಯವರು ಸರ್, ಇವರು ಎರಡನೇ ಗಂಡಿನ ತಾಯಿಯವರು. ಯಾಕಂದ್ರೆ ನಾಳೆ ದಿನ ನಿಮ್ಮ ಮಧ್ಯೆ ತೊಂದರೆ ಬರಬಾರ್ದು ನೋಡಿ, ಅದಕ್ಕೆ ಹೇಳ್ಬಿಟ್ಟೆ. ನನ್ನ ಪ್ರಾಬ್ಲಮ್ ಸಾಲ್ವ್ ಹುಡುಗಿ ಅಪ್ಪ. ನಿಂತ್ಕೊಳೆ ಬಾರ ಇಲ್ಲಿ. ಈ ಎಲೆ ಯಾರು ನಿನ್ ಗಂಡ ಬಂದು ತೆಗಿತಾನೆ, ತೆಗಿಯ. ಮನೆಗೆ ಹಿರಿಯನಾಗಿ ಸಾರಿ ಸಾರಿ ಬಡ್ಕೊಂಡೆ, ಆ ಮನೆಗೆ ಹೋಗೋದು ಬೇಡ ಅಂತ ಕಿವಿ ತೂತ್ ಬೀಳೋ ಹಾಕಿ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ರ? ಅಲ್ಲಿಗೆ ಹೋಗಿ ನನಗೆ ಅವಮಾನ ಮಾಡಿದ್ರಿ. ನೀನೇನೆ ನೀನು, ನಿನ್ನ ಸ್ವಂತ ಮನೆ ಅನ್ನೋ ಹಾಗೆ ಎಂಜಿಲೆಲ್ಲ ನಾನು ಬಾಚಿದ್ದು ಬಾಚಿದ್ದೆ, ಬಾಚಿದ್ದು ಬಾಚಿದ್ದೆ. ನೀವು ಮಾತ್ರ ಇನ್ನೇನು, ಪಾಯಸ ಚೆನ್ನಾಗಿದೆ ಪಾಯಸ ಚೆನ್ನಾಗಿದೆ ಅಂತ ಚೊಂಬಗಟ್ಲೆ ಉಯಿಸ್ಕೊಂಡು ಕುಡಿಲಿಲ್ವಾ? ಇವನು ಅಲ್ಲಿ ಸರ್ವರ್ ತರ ತಂದು ಬಡಿಸ್ತಾ ಇದ್ದ, ಅವನ್ ಕೇಳದ್ ಬಿಟ್ಟು ನನ್ನ. ಏನೋ ಬಡಿಸ್ತ, ಅದಕ್ಯಾಕೆ ಅಷ್ಟೊಂದು ಕೂಗಾಡ್ತೀರಾ? ನಾವೇನು ಊಟ ಕತಿ ಇಲ್ದೆ ಅಲ್ಲಿಗೆ ಹೋಗಿರ್ಲಿಲ್ಲ. ಹುಡುಗಿ ತುಂಬಾ ಇಷ್ಟ ಆಯ್ತು, ಇನ್ನೊಂದ್ಸಲ ನೋಡೋಣ ಅನಿಸ್ತು, ಹೋಗಿದ್ವಿ. ನಾನಿನ್ನೇನು ಪಾಯಸ ಕುಡಿಯಕ ಹೋಗಿದ್ದೆ, ನಾನು ಹೋಗಿದ್ದು ಅದಕ್ಕೆ. ಅಲ್ಲ ರೀ, ನಾವ್ ಬರೀ ಹುಡುಗಿನ ನೋಡ್ಕೊಂಡು ಬಂದಿದ್ದೀವಿ ಅಷ್ಟೇ, ಇನ್ನೂ ನಿಶ್ಚಿತಾರ್ಥ ಕೂಡ ಮಾಡಿಲ್ಲ. ಆ ಹುಡುಗಿ ಬಂಗಾರದ ಬೊಂಬೆ ತರ ಇದ್ದಾಳೆ. ನಾವು ಹೀಗೇ ತಡ ಮಾಡ್ತಾ ಇದ್ರೆ ಅವರು ಬೇರೆ ಕಡೆ ಸಂಬಂಧ ಹುಡುಕ್ಬಿಡ್ತಾರೆ. ಬೇಗ ಹೋಗಿ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡ್ಕೊಂಡು ಬನ್ನಿ. ಹೌದಪ್ಪ, ನೀವು ಹೋಗಿ ಆ ಡಬ್ಬಾ ಜೋಯ್ಸ್ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ. ಡಬ್ಬಾ ಜೋಯ್ಸ್ ಅಲ್ಲ ಕಣೋ, ಗುಂಡಾ ಜೋಯ್ಸಾ? ಯಾವನೋ ಒಬ್ಬ. ಥ್ಯಾಂಕ್ ಯು. ಓಂ ಮಹಾಗಣಾಧಿಪತಿಯೇ ನಮಃ, ಓಂ ಮಹಾವಿಷ್ಣುವೇ ನಮಃ, ಓಂ ನಾರಾಯಣ ನಮಃ, ಓಂ ಶಿವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಸರ್ವಧರ್ಮಾನ್ ಪರಿತ್ಯೇಭ್ಯೋ ಮಾಮೇಕಂ ಶರಣಂ ವದ, ಅಹಂ ಕ್ಷಿತ್ರ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಸ್ಯಃ.
ಶಿವಸ್ಯಗೋತ್ರದ ಶ್ರೀಮಾನ್ ರಾಮಸ್ವಾಮಿ ಹಾಗೂ ಶ್ರೀಮತಿ ಕಾಮಾಕ್ಷಿ ಮರಕುಮಾರಿ, ಸೌಭಾಗ್ಯವತಿ ಮೇಘಮಾಲನನ್ನು ಕುರುದೊಡ್ಡಿ ಶ್ರೀಮಾನ್ ಕೃಷ್ಣರಾಯರ, ಶ್ರೀಮತಿ ಜೈಮನ್ವರಕುಮಾರ, ಚಿರಂಜೀವಿ ಶ್ರೀವಾಸನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಗುರುಹಿರ ಸಮ್ಮುಖದಲ್ಲಿ ನಿಶ್ಚಯಿಸಲಾಗಿರುವುದು. ನಿಮ್ಮವರು ತುಂಬಾ ತುಂಟ ಅಂತೆ. ಹೌದೇನೆ? ನನಗೆ ಗೊತ್ತು. ನಿನಗೆ ಮದ್ವೆಗೆ ಮುಂಚೆ ಎಲ್ಲ ತಿಳ್ಕೊಳ್ಳೋದು ಒಳ್ಳೇದಲ್ವೇನೆ? ಆಹಾ, ಮದ್ವೆ ಹೆಂಡಿಂಗ್ ನಾಚಿಕೆ ನೋಡು. ಅವ್ರ ಬಗ್ಗೆ ನಂಗೆ ಗೊತ್ತು ಕಣೆ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಎಂತ ಹೋದ್ರು ಕಾಣ್ತಾನೆ ಇಲ್ವಲ್ಲ? ಹೌದಲ್ಲ. ಹುಡುಗ ಹೇಗೆ? ತುಂಬಾ ಒಳ್ಳೆಯವರು. ಸ್ವಲ್ಪ ಕಪ್ಪು ಅಂತ ಅನ್ಸ್ಲಿಲ್ವಾ? ನಂಗೆ ಕಪ್ಪು ಅಂದ್ರೆ ಇಷ್ಟ. ಇಟ್ಸ್ ಓಕೆ, ಅದಕ್ಕೆ ಕೋಪ ಮಾಡ್ಕೋತೀಯ? ನೀನೇನೇ ಹೇಳೆ, ಅವ್ನು ನಿನಗೆ ಸರಿಯಾದ ಮ್ಯಾಚ್ ಅಲ್ಲ ಕಣೆ. ಮೀನಾ ಸುಮ್ಮನೆ ನೀವಿಲ್ಲಿಂದ ಹೋಗಿ. ಇಲ್ಲ ಸೀನಾ, ಎಲ್ಲೇ ಇನ್ನೇ ಎಲ್ಲೋ ಅಲ್ಲಿ ನೋಡಿ. ಏ ಸೀನಾ, ಅಪ್ಪ ನಾ ಇರ್ಲಿಲ್ಲ. ತಾಯಿ ಕಳಿಸೆ ಅವನ್ನ. ನಂಗೆ ಗೊತ್ತಿಲ್ಲ ಮಾವ. ಏ ಅವನ್ ನಿನ್ ಹಿಂದೆ ಆಡ್ಕೊಂಡಿರೋದು ಗೊತ್ತು, ಕಳಿಸಮ್ಮ ಅವನ್ನ. ಅಪ್ಪ ಶ್ರೀನಿವಾಸ ಬಾರೋ ಬಾರೋ ನನ್ನ ತಂದೆ. ಅಲ್ಲ ರೀ.